ಮಿಲಿಟರಿ ಪ್ಯಾರಾಮಿಲಿಟರಿ ಸೈನಿಕ ಶಾಲೆ ಜೊತೆ ಜೊತೆಗೆ ಎಂಟ್ರೆನ್ಸ್ ಎಕ್ಸಾಮ್ಗಳು ಸೈನಿಕ ಶಾಲೆಗಾಗಿರ್ಬೋದು ಮಿಲಿಟರಿ ಶಾಲೆಗಾಗಿರ್ಬೋದು ಜೊತೆಗೆ ನವೋದಯ ಶಾಲೆ ಇವೆಲ್ಲದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಕೊಡ್ತಾ ಕೂಡ ಬಂದಿದೆ ಸೊ ಸ್ಯಾಮ್ ಶುರುವಾಗಿ 3 ವರ್ಷ ಆಗಿದೆ ಈ ಕಳೆದ 3 ವರ್ಷಗಳೇ ಆದ್ರೂ ಸ್ಯಾಮ್ ಶುರುವಾಗಿ 3 ವರ್ಷಗಳೇ ಆದ್ರೂ ಆದರೆ ಸ್ಯಾಮ್ನ ಸಾಧನೆಗಳು ಮಾತ್ರ 100 ವರ್ಷಗಳ ಕಾಲವೂ ನೆನಪಲ್ಲಿ ಇಟ್ಕೊಳ್ಳುವಂತಹ ಸಾಧನೆಗಳನ್ನ ಮಾಡ್ತಾ ಬಂದಿದೆ ಸ್ಯಾಮ್ ಯಾಕಂತಂದ್ರೆ ಈ 3 ವರ್ಷದಲ್ಲಿ ನಮ್ಮ ಸ್ಯಾಮ್ನಿಂದ 231 ಜನ ಅಭ್ಯರ್ಥಿಗಳು ಏನು ಬಂದಿದ್ರು ಅವರಷ್ಟು ಜನ ವಿವಿಧ ಹುದ್ದೆಗಳಲ್ಲಿ ಭಾರತೀಯ ಸೇನೆ ಆಗಿರಬಹುದು ಭೂಸೇನೆ ವಾಯುಸೇನೆ ನೌಕಾಸೇನೆ ಹಾಗೂ ಜೊತೆಗೆ ಎಸ್ಎಸ್ಸಿ ಆಗಿರಬಹುದು ಡೆಲ್ಲಿ ಪೊಲೀಸ್ ಈ ಎಲ್ಲಾ ಏನೋ ವಿವಿಧ ಇಲಾಖೆಗಳಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಜೊತೆಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಸೈನಿಕ ಶಾಲೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ನಮ್ಮದೇ ಅಂತ ದಾಖಲೆ ಸರಿಸುಮಾರು ಇದುವರೆಗೂ 20 ಮಕ್ಕಳು ಸೈನಿಕ ಶಾಲೆ ಎಂಟ್ರೆನ್ಸ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಸ್ಯಾಮ್ ಕಡೆಯಿಂದ ಇನ್ನು ಸೈನಿಕ ಶಾಲೆಗಳ ಬಗ್ಗೆ ಮಾಹಿತಿಗಳು ಹೇಳೋದಾದ್ರೆ ಸೈನಿಕ ಶಾಲೆ ಆಬ್ಜೆಕ್ಟಿವ್ಸ್ ನಿಮಗೆ ಗೊತ್ತಿದೆ ಇದುವರೆಗೂ 2 ಬ್ಯಾಚ್ ಕಂಪ್ಲೀಟ್ ಆಗಿದೆ ನಮ್ಮ ಅಕಾಡೆಮಿಲಿ ಇದು 3ನೇ ಬ್ಯಾಚ್ ಸ್ಟಾರ್ಟಿಂಗ್ ಇದುವರೆಗೂ 2 ಬ್ಯಾಚ್ ಚೆನ್ನಾಗಿ ಹೋಗಿದೆ ಅದೇ ತರ ಈ 3ನೇ ಬ್ಯಾಚ್ ನು ಸಹ 24/7 ನಾನು ಸರ್ ಇದೇ ಬಿಲ್ಡಿಂಗ್ ಅಲ್ಲಿ ಇರೋದ್ರಿಂದ ಈ ಮಕ್ಕಳ ಜವಾಬ್ದಾರಿನ ನಾನು ತಗೋತೀನಿ ಯಾವುದೇ ತಾಯಿಂದಿರು ಯಾವುದೇ ಇದರಿಂದ ಹೋಗ್ಬೇಡಿ ನಮ್ಮ ಪ್ಲೇಸ್ ನ ಮೇಡಮ್ ಫಿಲ್ ಮಾಡ್ತಾರೆ ಅನ್ನೋ ಭರವಸೆಯಿಂದ ಹೋಗಿ ನಾನು ಮಕ್ಕಳನ್ನ ನಿಮ್ಮಂತೆ ನಾನು ನೋಡ್ಕೋತೀನಿ ಅನ್ನೋ ಭರವಸೆ ನಾನು ಕೊಡ್ತೀನಿ ಥ್ಯಾಂಕ್ ಯು ದೇ ಗಿವ್ ಅ ಆಪರ್ಚುನಿಟಿ ಟು ವರ್ಕ್ ಹಿಯರ್ ಥ್ಯಾಂಕ್ ಯು ಫಾರ್ ಸೀರಿಯಸ್ ಸರ್ ಅಂಡ್ ನಾನು I am teaching both reasoning and mathematics subject, and 70% subject will be handled by Ashram ma'am, and rest of 30% will handled by me. And intelligence, it will also called reasoning and also intelligence. It will you will complete these questions. These are the topics in mathematics. Number system, fraction and decimal, square and square root, HCF and LCM, simplification, unitary method, average, ratio and proportion, percentage, profit and loss, simple interest, time, speed and distance, average, geometry, area and perimeter, volume and surface area and measurement. And these are the regional intelligence topics. Analogy, classification, series, coding and decoding, alphabetical order said words, ranking and test, mathematical operation, relation, direction and sense test, logical Venn diagram, clock and calendar, sitting arrangement, non-verbal. Thank you. Main again anything else? ನಮ್ಮ ಕಡೆಯಿಂದ ತುಂಬ ಎಫರ್ಟ್ ಹಾಕ್ತೀವಿ 100% ಎಫರ್ಟ್ ಹಾಕ್ತೀವಿ ನಿಮ್ಮ ಮಕ್ಕಳು ಟು ಗೆಟಿಂಗ್ ಟು ಸೈನಿಕ್ ಸ್ಕೂಲ್ ದಿಸ್ ಇಸ್ ಆಪರ್ಚುನಿಟೀಸ್ ಆರ್ ಗಿವನ್ ಟು ಪ್ರೋಮ್ ಅಂಡ್ ಥ್ಯಾಂಕ್ ಯು ಫಾರ್ ಸರ್ ಸೊ ಟುಡೇ ಐ ಆಮ್ ವೆರಿ ಹ್ಯಾಪಿ ಟು ಸೀ ದಟ್ ಐ ಹ್ಯಾವ್ ಸ್ಟಡೀಡ್ ಇನ್ ಸೈನಿಕ್ ಸ್ಕೂಲ್ ಸೊ ಐ ಹ್ಯಾವ್ ಆಲ್ಸೋ ಸ್ಟಡೀಡ್ ಇನ್ ಸೈನಿಕ್ ಸ್ಕೂಲ್ ಬೆಲ್ಗಮ್ ಫಾರ್ 5 ಇಯರ್ಸ್ ಸೊ ನಿಮ್ಮ ಥರನೇ ನಾನು ಚಿಕ್ಕವಳಿದ್ದಾಗ ತುಂಬ ಡ್ರೀಮ್ ಇತ್ತು ಸೈನಿಕ್ ಸ್ಕೂಲ್ಗೆ ಹೋಗ್ಬೇಕಂತ ಸೊ ವಿತ್ ಮೈ ಪೇರೆಂಟ್ಸ್ ಸಪೋರ್ಟ್ ಆ್ಯಂಡ್ ಮೈ ಹಾರ್ಡ್ ವರ್ಕ್ ಐ ಗೆಟ್ ಇನ್ ಟು ದೇ ಸೈನಿಕ್ ಸ್ಕೂಲಲ್ಲಿ ನಾಟ್ ಓನ್ಲಿ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ದೇ ವಿಲ್ ಟೀಚ್ ಯು ಎವ್ರಿಥಿಂಗ್ ಎನ್ ಸಿ ಸಿ ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಎವ್ರಿಥಿಂಗ್ ಸೊ ಒಂದು ಸೋಲ್ಜರ್ ಪ್ರಿಪೇರ್ ಮಾಡಬೇಕಾದ್ರೆ ಏನೆಲ್ಲ ನೀಡ್ ಬೇಕು ಸೊ ವಿಲ್ ಗೆಟ್ ಎವ್ರಿಥಿಂಗ್ ಇನ್ ಅ ಸಿಂಗಲ್ ಪ್ಲೇಸ್ ಸಿನ್ಸ್ ಐ ಹ್ಯಾವ್ ಪ್ರಿಪೇರ್ಡ್ ಫಾರ್ ಎನ್ ಎ ಐ ಹ್ಯಾವ್ ಗುಡ್ ಹೋಲ್ಡ್ ಆನ್ ಸೈನ್ಸ್ ಸಬ್ಜೆಕ್ಟ್ ಸೊ ಐ ಆಮ್ ಹ್ಯಾಂಡ್ಲಿಂಗ್ ಸೈನ್ಸ್ ಹಿಯರ್ ಆ್ಯಂಡ್ ಸೈನಿಕ್ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು ಅಂತ ಬಂದರೆ ಸೈನಿಕ್ ಸ್ಕೂಲಲ್ಲಿ ತುಂಬ ಭಯದಿಂದಲೇ ನಾನು ಅಲ್ಲಿ ಹೋಗಿದ್ದೆ ಬಟ್ ಆಫ್ಟರ್ ಕಮಿಂಗ್ ಔಟ್ ದೇ ಐ ಹ್ಯಾವ್ ಟಾಟ್ ಮೆನಿ ಲೆಸನ್ಸ್ ಸೊ ಇಟ್ ಹ್ಯಾಸ್ ಗಿವನ್ ಮೀ ದ ಕಾನ್ಫಿಡೆನ್ಸ್ ದಟ್ ಐ ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಮೈ ಲೈಫ್ ಆ್ಯಂಡ್ ಇಟ್ ಹ್ಯಾಸ್ ಇನ್ಕಲ್ಕೇಟ್ ಡಿಸಿಪ್ಲಿನ್ ಇನ್ ಮೈ ಲೈಫ್ ಥ್ಯಾಂಕ್ ಯು ಅರೌಂಡ್ 7:15 9 ಸೈನ್ಸ್ ಇರುತ್ತೆ ಸೈನ್ಸ್ ಸಬ್ಜೆಕ್ಟ್ ಬರುತ್ತೆ 9-11 ರಿಫ್ರೆಶ್ಮೆಂಟ್ ಅವರು ರೆಡಿ ಆಗೋಕೆ ರಿಫ್ರೆಶ್ಮೆಂಟ್ ಬ್ರೇಕ್ಫಾಸ್ಟ್ ವಿದಿನ್ 2 ಅವರ್ಸ್ ಅಲ್ಲಿ ಎಲ್ಲ ಮುಗಿಯುತ್ತೆ ಎಗೇನ್ ಸೊ 11-12:30 ಇಂಗ್ಲಿಷ್ 12:40-14 12:40-2 ಓ ಕ್ಲಾಕ್ ಸೊ ಜಿ ಕೆ ಇರುತ್ತೆ
ಜಿಕೆ 2 ಇಂದ 4 ವರೆಗೂ ಲಂಚ್ ಅಂತ ರೆಸ್ಟ್ ಇರುತ್ತೆ ಅಗೇನ್ 4 ಇಂದ 5 10 ವರೆಗೂ ಇಂಟೆಲಿಜೆನ್ಸ್ ಇರುತ್ತೆ ಸೊ 5:20 ಇಂದ ಅಗೇನ್ 7:30 ವರೆಗೂ ಅಗೇನ್ ಮ್ಯಾಥಮೆಟಿಕ್ಸ್ ಇರುತ್ತೆ ಸೊ ಆಮೇಲೆ 8:30 to 9 ಡಿನ್ನರ್ ಇರುತ್ತೆ ಅದಾದಮೇಲೆ ಗ್ರೂಪ್ ಸ್ಟಡಿ ಇದು ನಿಮ್ಮ ಮಗುವಿನ ಡೈಲಿ ರೂಟೀನ್ 24 hours ಡೈಲಿ ರೂಟೀನ್ ಈ ಟೈಮ್ ಟೇಬಲ್ ಪ್ರಕಾರ ನಡೀತಾ ಹೋಗುತ್ತೆ Sir, always be there for the bright and great future of the candidates. So with this note, I'll just wind up my posting. Kali ke college school no karta gaya. Hamara sahi ka maise mujhe pati hai. Usse mera udhar pura maise mein kasi. Wali se mein kasi aur kasi samans tar kiri. Yeh to swarn avakash na padega samans dikhe. Ab je us par ke usse baat kya senior 9th part par aise kuntali sales rasto. ತದ ನಂತರಲ್ಲೂ ಕೂಡ ನಾನು ಕೂಡ ಸೀನಿಯರ್ ಆಗಿದ್ದೆ ನಾನು ಕಂಟ್ರೋಲ್ ಆಗಿದ್ದಾಗ ನೋಡ್ತಾ ಇದ್ದೆ ಬಹಳ ನಿಷ್ಠೆಯಿಂದ ಅಲ್ಲಿ ಕೊಟ್ಟಂಥ ಪ್ರತಿಯೊಂದನ್ನು ಕೂಡ ಆ ಟಾಸ್ಕನ್ನು ಸಂಪೂರ್ಣವಾಗಿ ಮುಗಿಸಿ ಅದೇ ರೀತಿ ತೊಂದರೆ ಇದ್ದಂತೆ ಸಂತೋಷದಿಂದ ಅಲ್ಲಿಂದ 17 ವರ್ಷ ಸೇವಿಸಲು ಬಂದಂಥದ್ದು ಇದಕ್ಕೆ ನಮ್ಮ ಸೈನಿಕ ಮೈಸೂರು ಇವತ್ತು ಸನ್ಮಾನಿಸಲು ಬಹಳ ಗೆದ್ದ ಇದೆ ಆ ಸನ್ಮಾನ ಸ್ವೀಕರಿಸಬೇಕು ಅದನ್ನು ಕೇಳ್ಕೊಳ್ತೇನೆ ಎಲ್ಲರಿಗೂ ಜೈ ನನ್ನ ಹೆಸರು ವಿಜಯ್ ಇವತ್ತು ನಾನು ಅಚೀವ್ಮೆಂಟ್ ಆಗಿರೋ ನನ್ನ ಸ್ವಯಂ ಫೌಂಡರ್ ಆದ ಶ್ರೀಧರ್ ಸಿ ಎಂ ಮತ್ತು ಅವರ ಧರ್ಮಪತ್ನಿ ಏಕೋ ಫೌಂಡರ್ ಆದ ಅನಿತಾ ಶ್ರೀಧರ್ ಅವರು ಮತ್ತು ಇವತ್ತು ಬಂದಿರುವ ಸೈನಿಕ ಸ್ಕೂಲ್ ಸೇವೆಗೆ ಬಂದಿರುವ ಹುಡುಗರು ಮತ್ತು ಅವರ ಪೇರೆಂಟ್ಸ್ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಹೇಳಿಕೊಳ್ಳುತ್ತೇನೆ ಸೈನಿಕ ಸ್ಕೂಲ್ ಅಂತ ಹೇಳಿದ್ರೆ ಅರ್ಧ ಜನ ಎದುರುಬಿಡ್ತಾರೆ ಅದೊಂಥರ ಆರ್ಮಿ ಮಕ್ಕಳನ್ನ ಸೇರಿಸಿ ಹೇಗೆ ಅವರು ಅಲ್ಲಿ ರಿಯಾಕ್ಟ್ ಮಾಡ್ತಾರೆ ಹೆಂಗೆ ಹೊಂದ್ಕೊಳ್ತಾರೆ ಆರ್ಮಿಗೆ ಈಗ ಮಕ್ಕಳಿಗೆ ಹೇಗೆ ಆಗ್ತೀರ ಅಂತ ಎಲ್ಲರೂ ಹೇಳ್ಬಿಟ್ಟು ಸೈನಿಕ ಸ್ಕೂಲ್ ಬಂದು ನಿಮಗೆ ಒಂದು ಒಳ್ಳೆ ಡಿಸಿಪ್ಲಿನ್ ಕೊಟ್ಟು ಮಕ್ಕಳಿಗೆ ಒಂದು ಒಳ್ಳೆ ಫ್ಯೂಚರ್ ಕೊಡುತ್ತೆ ಆ ಫ್ಯೂಚರಿಂದ ನಿಮ್ಮ ಮಕ್ಕಳುಗಳು ಒಳ್ಳೆ ಜಾಗಕ್ಕೆ ಒಳ್ಳೆ ಡೆಸ್ಟಿನೇಷನ್ ಒಳ್ಳೆ ಪೋಸ್ಟ್ ಹೋಗಿ ತಲುಪ್ತಾರೆ ಸೈನಿಕ ಸ್ಕೂಲಲ್ಲಿ ಈಗಾಗಲೇ ರಘು ಅವರು ಫುಲ್ ಡೀಟೇಲ್ ಆಗಿ ಕ್ಲಾಸ್ ತಗೊಂಡಿದ್ದಾರೆ ಅವ್ರ ಪ್ರೆಸೆಂಟೇಷನ್ ತೋರಿಸಿದ್ದಾರೆ ಆ ಪ್ರೆಸೆಂಟೇಷನ್ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು ಈಚ್ ಆ್ಯಂಡ್ ಎವ್ರಿಥಿಂಗ್ ಅವರಿಂದ ಸ್ಟಾರ್ಟಿಂಗ್ ಹಿಡಿದು ಲಾಸ್ಟ್ ತನಕ ಏನೇನು ಹೇಳ್ಕೊಡ್ತಾರೆ ಹೇಗೆ ಜಾಯ್ನ್ ಆಗ್ಬೋದು ಸೈನಿಕ ಸ್ಕೂಲಲ್ಲಿ ಏನೇನು ಮಾಡ್ತಾರೆ ಅಂತ ಎಲ್ಲ ನನಗೆ ಹೇಳ್ಕೊಟ್ಟಿದ್ದಾರೆ ಸೈನಿಕ ಸ್ಕೂಲ್ ಬಗ್ಗೆ ನಾನು ಇನ್ನೂ ಜಾಸ್ತಿ ಹೇಳೋಕ್ಕೆ ಏನು ಅವಸ್ಥೆ ನನಗಿಲ್ಲ ಯಾಕಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಅರ್ಗೋ ಫುಲ್ ಕವರ್ ಮಾಡೋದ್ರಿಂದ ನಾನು ಮತ್ತು ಶ್ರೀಧರ್ ಸರ್ ಅವರು ಒಂದೇ ಯೂನಿಟ್ ಒಂದೇ ನೈನ್ ಮರಟ ಅನ್ನುವ ರೆಜಿಮೆಂಟಲ್ಲಿ ವರ್ಕ್ ಮಾಡಿದ್ರು ಅವರು ಒಳ್ಳೆ ಮೋಟಿವೇಶನ್ ಆಗಿದ್ರು ಅಲ್ಲೂ ಒಳ್ಳೆ ಮೋಟಿವೇಶನ್ ಇಲ್ಲೂ ಒಂದು ಒಳ್ಳೆ ಮೋಟಿವೇಶನ್ ಆಗಿ ಅವರು ಒಂದು ಸ್ಯಾಮ್ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದುವರೆಗೂ ಅವರು 231 ಹುಡುಗರುಗಳಿಗೆ ಭಾರತೀಯ ಸೇನೆಗೆ ಸೇರಿಸಿದ್ದಾರೆ ಅದೊಂದು ಒಳ್ಳೆ ಹೆಮ್ಮೆ ಆಗುವಂಥ ವಿಷಯ ಅಂದರೆ ನಮ್ಮ ಪರಿವಾರದಲ್ಲಿ ಒಬ್ಬರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿ ಭಾರತೀಯ ಸೇನೆಗೆ ಎಷ್ಟೊಂದು ಹುಡುಗರನ್ನು ಸೇರಿಸೋದು ಒಂದು ಖುಷಿ ಆಗುತ್ತೆ ಆರ್ಮಿಗೆ ಸೇರಿಸಿ ಅಂತ ಹೇಳಿದ್ರೆ ಯಾರು ಸೇರಿಸಲ್ಲ ಬಟ್ ಇಲ್ಲಿಂದ ಸೇರಿದ ಮೇಲೆ ಅವ್ರ ಒಳ್ಳೆ ಒಂದು ಫ್ಯೂಚರ್ ಒಂದು ಒಳ್ಳೆ ಡಿಸಿಪ್ಲಿನ್ ಆಕ್ಟಿವಿಟಿ ಒಂದು ಒಳ್ಳೆ ಲೆವೆಲ್ ಬರ್ತಾರೆ ಈಗಾಗಲೇ ನಾನು 17 ವರ್ಷ ಸರ್ವಿಸ್ ಮುಗಿಸ್ಕೊಂಡು ಬಂದೆ ಬಂದ ಮೇಲೆ ನಾನು ಈಗ ಒಳ್ಳೆ ಡೆಸ್ಟಿನೇಷನ್ ಪೋಸ್ಟ್ ಒಳ್ಳೆ ಕೆಲಸಗಳ ಕೆಲಸ ಮಾಡ್ತಾ ಇದ್ದೀನಿ ನನಗೂ ಒಂದು ಖುಷಿ ಆಗ್ತಾ ಇದೆ ಆರ್ಮಿ ಒಂದು ನಮಗೆ ಒಂದು ಫ್ಯೂಚರ್ ಒಂದು ಒಳ್ಳೆ ಒಂದು ಲೊಕೇಶನ್ ಕೊಡುತ್ತೆ ಒಂದು ಪ್ಲೇಸು ನಮಗೊಂದು ಒಳ್ಳೆ ಡಿಗ್ನಿಟಿ ಸಿಗುತ್ತೆ ಸೊ ನಾನು ಮಾತು ಕೇಳ್ತಾ ಮುಗಿಸ್ಕೊಂಡಿ ನನಗೆ ತುಂಬ ಭಾಳ ಸಂತೋಷ ಏನಕ್ಕಾಗುತ್ತೆ ಅಂತಂದರೆ ನನ್ನ ಸ್ಯಾಮ್ ಕಟ್ಟಿದ್ದು ಉದ್ದೇಶ ಸೈನಿಕ ತಯಾರು ಮಾಡಬೇಕು 10th ಪಾಸ್ ಆಗಿ ನನಗೇನು ಓದೋಕ್ಕಾಗಲ್ವಲ್ಲ ನನ್ನ ಮುಂದಕ್ಕೆ ಇದು ಗ್ರಾಜ್ಯುಯೇಷನ್ ಮಾತ್ರ ಕೆಲಸ ಬರುತ್ತೆ ಮನೇಲಿ ತುಂಬ ಬಡಸ್ತಾನ ಇದೆ ದೇಶ ಸೇವೆ ಮಾಡಬೇಕು ಆಸೆ ಇದೆ ಆದರೆ ನನಗೆ ಸದ್ಯದಲ್ಲಿ ಗೈಡ್ಲೈನ್ ಇಲ್ವಲ್ಲ ಒಂದು ಕೊರತೆ ಇದೆ ನನ್ನಂಥ ಮಕ್ಕಳುಗಳು ಇನ್ನಷ್ಟು ಮಕ್ಕಳುಗಳು ತಂದೆ ತಾಯಿ ಮಾತು ಕೇಳೋದೇ ಇಲ್ಲ ಅವ್ರು ನಡೆದಿದ್ದೆ ದಾರಿ ಸಂಘಗಳು ಸರಿಯಿಲ್ಲ ಅವರು ಮಕ್ಕಳು ಕೆಟ್ಟದಾಗಿ ತಲುಪಿದ್ದಾರೆ ಮಕ್ಕಳು ನಾ ಕಂಟ್ರೋಲ್ ಮಾಡೋದೇ ಪೇರೆಂಟ್ಸ್ಗೆ ಬಹಳ ಸಂಕಟ ಆಗಿದೆ ಅಂಥವೆಲ್ಲ ನೋಡಬೇಕಂತ ಅಂಥ ಮಕ್ಕಳಿಗೆ ನಾನು ಒಂದೊಳ್ಳೆ ಲೈಫ್ ಸ್ಟಾರ್ಟ್ ಕೊಡಬೇಕು ಅದಕ್ಕಿಂತ ಹೆಚ್ಚಿನ ಭಾರತ ದೇಶ ಸೇವೆ ಸಂಸ್ಥೆಗೆ ಸಹಾಯ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದ ಸಂಸ್ಥೆ ಕಟ್ತೆ ಈ ಸಂಸ್ಥೆ ಕಟ್ಟಿದಾಗ ನಾನು ಅದು ಯಾವಾಗಲೂ ಕೂಡ ನಾವು ಕಷ್ಟ ಅಂತ ಹೇಳ್ಕೊಳ್ಳೇಬಾರ್ದು ಯಾಕಂದರೆ ಸೈನಿಕರಿಗೆ ಯಾವುದೋ ಒಂದು ಚಾಲೆಂಜ್ ಇದೆ ಪ್ರತಿಯೊಂದು ಚಾಲೆಂಜನ್ನೇ ತಗೊಂಡು ಸ್ವೀಕಾರ ಮಾಡಿದ್ವಿ ಆ ಚಾಲೆಂಜನ್ನು ಸ್ವೀಕಾರ ಮಾಡಿಕೊಂಡು ಇವತ್ತು 231 ಸದಸ್ಯರನ್ನ ನಾವು ಸೆಲೆಕ್ಷನ್ ಮಾಡಿಸ್ಕೊಂಡಿರೋದು ನಮ್ಮ ಭಾರತ ದೇಶದಲ್ಲಿ ಇದು ಸೆಕೆಂಡ್ ರೆಕಾರ್ಡ್ ಏನಂದ್ರೆ ಈಗ ನಮ್ಮ ನವೋದಯ ಕೋಚಿಂಗ್ ಕಳಿಸ್ತಾ ಇದ್ದೀವಿ
ಇಲ್ಲೇ ಟ್ಯೂಷನ್ಗೆ. ಈಗ ಸೈನಿಕದು ಏನೋ ಅಪ್ಲಿಕೇಶನ್ ಹಾಕಿಸ್ತಾರೆ, ಫುಲ್ ಟೈಮ್ ಕಳಿಸ್ಲೇಬೇಕಾ? ಅಲ್ಲ ಈಗ ಏನಾರ ಅಕಸ್ಮಾತ್ ಸ್ಕೂಲಲ್ಲಿ ಏನಾರ ಕೊಡಲಿಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕೊಂಡು ಎಕ್ಸಾಮ್ ಬರ್ಸ್ಬೋದಲ್ಲ? ಎಕ್ಸಾಮ್ ಬರ್ಸ್ಬೋದು, ಎಕ್ಸಾಮ್ ಸಮಸ್ಯೆ ಇಲ್ಲ, ಎಕ್ಸಾಮ್ ಬರ್ಸ್ಬೋದು. ಆದ್ರೆ ನಾನು ಅಷ್ಟು ಡೆಡಿಕೇಟೆಡ್ ಮಕ್ಕಳಿಗೆ ತಯಾರು ಮಾಡ್ಲಿಕ್ಕೆ ಆಗಲ್ಲ. ಮಕ್ಕಳಿಗೆ ಏನು ಕ್ವಾಲಿಟಿಗಳು ಕ್ವಾಲಿಟಿ ಕೊಡ್ಲಿಕ್ಕೆ ಆಗಲ್ಲ. ಎರಡು ಒಂದು ಗಂಟೆ ಏನ್ ಮಾಡ್ಲಿ, ಸ್ಕೂಲಲ್ಲಿ 3-4 hours ಅಲ್ಲಿ ಅಲ್ಲೇ ಬಿಸಿ ಇರ್ತಾರೆ, ಅಲ್ಲಿ ಅವ್ರ ಅಟೆಂಡೆನ್ಸ್ ಸುಸ್ತಾ ಬಂದಿರ್ತಾರೆ ಇಲ್ಲಿ ಅಲ್ವಾ, ನನಗೆ ಕಷ್ಟ ಆಗುತ್ತೆ ಮೇಡಮ್. ಸ್ಕೂಲ್ ಕಡೆಯಿಂದ ಸಿಲೆಬಸ್ ಸ್ಕೂಲಲ್ಲಿ ಈಗ ಸೈನ್ಸ್ ಸ್ಕೂಲ್ಗೆ ಹೋಗಿ ಅಟೆಂಡ್ ಮಾಡ್ತಿದ್ದೀನಿ, ಅಲ್ಲಿ ಸಿಲೆಬಸ್ಗೂ ಇಲ್ಲಿ ಸಿಲೆಬಸ್ಗೂ ಏನಾದ್ರೂ ಡಿಫರೆನ್ಸ್ ಇರುತ್ತಾ? ಇಲ್ಲ ನೀವು ಅಲ್ಲಿ ಸಿಲೆಬಸ್ ನ ಕಂಡಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಕೋಚಿಂಗ್ ಕೊಡ್ತೀರಾ ಸರ್? ಇದು ಡಿಫರೆಂಟ್ ಇದೆ, ಇದು ಸಬ್ಜೆಕ್ಟ್ ನೀವು ಬುಕ್ ನೋಡ್ಬೋದು, ಬುಕ್ ಅಲ್ಲಿ ಸ್ವಲ್ಪ ಅಪ್ಗ್ರೇಡ್ ಇದೆ. ಏನು ಅವ್ರದ್ದು 5th ಸ್ಟ್ಯಾಂಡರ್ಡ್ ಅಲ್ಲಿ ಮಕ್ಕಳು ಓದ್ತಾ ಇದಾರೆ, ರೆಗ್ಯುಲರ್ ಕ್ಲಾಸ್ ಇದೆ, ಆ ಕ್ಲಾಸ್ ಇಲ್ಲ, ಇದು ಅಪ್ಗ್ರೇಡ್ ಇದೆ. ಅಷ್ಟು ಇದು 8th-9th ಸ್ಟ್ಯಾಂಡರ್ಡ್ ಅಲ್ಲಿ ಬರುವಂತ ಕ್ವೆಶನ್ಸ್ ಬರ್ತಾರೆ, ಅದಕ್ಕೋಸ್ಕರ ಕೋಚಿಂಗ್ ಬೇಕಿದೆ. ಮಕ್ಕಳನ್ನ ಮತ್ತೆ ಬರ್ಲಿಲ್ಲ, ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿದ್ರು. ಅವ್ರೇನ್ ಮಾಡಿರ್ತಾರೆ, ಅಪೇಕ್ಷನ್ ಸರಿಸ್ಬೋದು ಹಾಗೆ ಮಾಡ್ತಾರೆ. ಅವ್ರಿಗೆ ಎಷ್ಟು ಅಪೇಕ್ಷನ್ ಇಷ್ಟು ಒಂದು ಅಂದಾಜು ಇಟ್ಕೊಂಡಿರ್ತಾರೆ, ಇಷ್ಟು ಅಪೇಕ್ಷನ್ ಬಿಡ್ಬೋದು, ಲಾಸ್ಟ್ 1 lakh ಅಪೇಕ್ಷನ್ ಇದೆ, ಕ್ಲೋಸ್ ಮಾಡ್ಬಿಟ್ರು ಬೇಗ. ಅಪೇಕ್ಷನ್ ಸಂಖ್ಯೆ ಕಡಿಮೆ ಆದಾಗ ಮಾಡ್ತಾರೆ, ಮತ್ತೆ ಅವರು ಎಕ್ಸ್ಟೆಂಡ್ ಮಾಡ್ತಾರೆ. ಆ ತರ ಅವರು 15 ದಿನ ಎಕ್ಸ್ಟೆಂಡ್ ಮಾಡಿದ್ರು, ಮತ್ತೆ ಮುಗಿತು ಕ್ಲೋಸ್ ಮಾಡ್ಬಿಟ್ರು. ನನ್ನ ಹೆಸರು ರಿಷಿ, ನಾನು 5th standard. ಮುಂಚೆ ನಾನು ಬಂದು ಒಂದು ವಾರ ಆಯ್ತು ಸರ್, ಏನಾದ್ರೂ ಡೌಟ್ ಇದ್ರೆ ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ. 5ನೇ ತರಗತಿ ಇವಾಗ ಶಾಸ್ತ್ರಿ ಪಬ್ಲಿಕ್ ಸ್ಕೂಲ್ ಹುಣಸೂರಿನಲ್ಲಿ ಓದುತ್ತಿದ್ದೇನೆ. ನಾನು ಇಲ್ಲಿ ಸೈನಿಕ್ ಸ್ಕೂಲ್ಗೆ ಕೋಚಿಂಗ್ ತಗೊಳಕ್ಕೆ ಬಂದಿದ್ದೇನೆ. ನಾವು ಸ್ಟೂಡೆಂಟ್ಸ್ ಏನು ಅರ್ಥ ಮಾಡ್ಕೊಂತೀವೋ ಅದೇ ಟೀಚರ್ಸ್ ನಮಗೆ ಹೇಳ್ತಾರೆ, ನಮಗೆ ಪ್ರಾಬ್ಲಮ್ಸ್ ಏನಿದೆಯೋ ಅದೇ ಟೀಚರ್ಸ್ ನಮಗೆ ಸಾಲ್ವ್ ಮಾಡ್ತಾರೆ. ಜೈ ಹಿಂದ್. ಮೈ ನೇಮ್ ಇಸ್ ಶರ್ಮಿಶ್ ಇದರ್ ಆ್ಯಂಡ್ ಐ ಆಮ್ ಸ್ಟಡಿಂಗ್ ಇನ್ ವಿದ್ಯಾಸಾಗರ್ ಪಬ್ಲಿಕ್ ಸ್ಕೂಲ್ ಇನ್ ಬ್ಯಾಂಗ್ಳೂರ್. ಸರ್, ಐ ಕೇಮ್ ಟು ಸ್ಟಡಿ ಸೈನಿಕ್ ಸ್ಕೂಲ್ ಕೋಚಿಂಗ್. ಯರ್ ಟೀಚರ್ಸ್ ಆರ್ ಟೀಚಿಂಗ್ ವೆಲ್, ಹೌ ಸ್ಟೂಡೆಂಟ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಜೈ ಹಿಂದ್. ಹೆಸರು, ಮೈ ನೇಮ್ ಇಸ್ ಪ್ರೀತಮ್, ಐ ಆಮ್ ಸ್ಟಡಿಂಗ್ ಇನ್ 5th standard. ಐ ಕೇಮ್ ಟು ಯರ್ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಕೋಚಿಂಗ್. ಯರ್ ಟೀಚರ್ಸ್ ಆರ್ ಟೀಚಿಂಗ್ ವೆಲ್ ಫಾರ್ ಅಸ್. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನನ್ನ ಮಗ ಇಲ್ಲಿ ಜಾಯ್ನ್ ಆಗೋ ಮುಂಚೆ ಅವನಿಗೆ ಹೋಮ್ ಸಿಕ್ಕಿತ್ತು, ನಾನು ಹೋಗೋದಿಲ್ಲ ನಾನು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದ. ಇಲ್ಲಿ ಬಂದು ಇಲ್ಲಿ ಬಿಟ್ಟು ಒಂದು 1 week ಆದಮೇಲೆ ನಾನು ಹೇಗಿದೆ, ಚೆನ್ನಾಗಿದೆಯಾ, ವೆಂಟಿಲೇಷನು ಅದು ಇದು ಎಲ್ಲ ಕೇಳಿದೆ. ಚೆನ್ನಾಗಿದೆ ಅಂತ ಸೀನಿಯರ್ ಏನಾದರೂ ಬೈತಾರಾ ಹಾಗೆ ಹೀಗೆ ಕೇಳಿದೆ. ಆ ಥರ ಏನು ಪ್ರಾಬ್ಲಮ್ ಇಲ್ಲ, ಸೀನಿಯರ್ದು ಏನಿಲ್ಲ, ಜೂನಿಯರ್ದು ಏನಿಲ್ಲ. ಶ್ರೀಧರ್ ಸರ್ ಚೆನ್ನಾಗಿ ನೋಡ್ಕೋತಾರೆ, ಕೋಚಿಂಗು ಚೆನ್ನಾಗಿದೆ, ರಘು ಸರು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ತಾ ಇದ್ದ. ಇವಾಗ ಅಡ್ಜಸ್ಟ್ ಆಗಿದ್ದಾನೆ ಅವನು. ಮತ್ತು ನಿಮ್ಮ ಇನ್ಸ್ಟಿಟ್ಯೂಷನ್ನ ನಾನು ಲೆಟರ್ ಪ್ಯಾಡ್ ತೊಗೊಂಡೋಗಿದ್ದೆನಲ್ಲ ಸರ್, ಅದು ನನಗೆ ತುಂಬ ಸ್ಕೂಲಲ್ಲಿ ಯೂಸ್ಫುಲ್ ಆಯಿತು. ಅದು ಲೆಟರ್ ಪ್ಯಾಡ್ ನೋಡಿ ಅವರು ನನಗೆ ಸ್ಕೂಲಿಂದ ಪರ್ಮಿಷನ್ ಕೊಟ್ಟರು, ಥ್ಯಾಂಕ್ ಯು ಫಾರ್ ದಟ್. ಆಮೇಲೆ ನನಗೆ ಅವನು ICIC ಓದೋದ್ರಿಂದ ಇಲ್ಲಿ ನಮ್ಮ ಸ್ಯಾಮ್ ಅಕಾಡೆಮಿಯಲ್ಲಿ ನೀವು ICIC ಕೋಚಿಂಗ್ ತೊಗೊಳೋದೇ ಇಲ್ಲಲ್ಲ, ಸೊ CBSE ತೊಗೊಳ್ಳೋದು. ಸೊ ಅದ್ರ ಬಗ್ಗೆ ನಾನು ಪ್ರಿನ್ಸಿಪಲ್ ಹತ್ರ ಮಾತಾಡಿದೆ, ಅವರು ಓಕೆ ಅವ್ರಿಗೂ ಮೈ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಇನ್ಸ್ಟಿಟ್ಯೂಷನ್, ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ನೀವು ಇನ್ನ ಲೈಫಲ್ಲಿ ಇನ್ನ ಅಚೀವ್ ಮಾಡಬೇಕು, ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ. ಐ ಅಪ್ರಿಷಿಯೇಟ್ ಯು ಸರ್. ಮತ್ತೆ ಇನ್ನ ಮಕ್ಕಳಿಗೆ ಇನ್ನ ತುಂಬಾ ಮಕ್ಕಳು ಬಡ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ನೀವು ಒಳ್ಳೇದು ಮಾಡಬೇಕು ಅಂತ ಭಾವಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಜೈ. ನಾವು ಬೆಂಗಳೂರಿಂದ ನನ್ನ ನೆನಪು ಬಿಡಕ್ಕೆ ಬಂದಿದ್ದೀನಿ. ನನಗೆ 2 doubts ಇದೆ. ಮೊದಲನೇದಾಗಿ ಬಂದು ಒಂದು ರೊಟೀನ್ ಹೆಂಗಿರುತ್ತೆ ಅಂತ, ಯಾಕಂದರೆ ತುಂಬಾ ಸಬ್ಜೆಕ್ಟ್ಸ್ ಇದೆ.
ಆಮೇಲೆ ಅದನ್ನ ಹೆಂಗ್ ರಿವೈಸ್ ಮಾಡಿಸ್ತೀರಾ, ಆಮೇಲೆ ಮಾಕ್ ಟೆಸ್ಟ್ ಎಷ್ಟು ಕೊಟ್ಬಿಟ್ಟು ಇವಾಗ ಮಾಕ್ ಟೆಸ್ಟ್ ಬರೀತಾರೆ ಪೇಪರ್ ಕರೆಕ್ಷನ್ ಆಗುತ್ತೆ, ಬಟ್ ಇಂಡಿವಿಜುವಲ್ ಸ್ಟೂಡೆಂಟ್ಸ್ಗೆ ನೀನ್ ಇಲ್ಲಿ ತಪ್ಪಾಗ್ತಾ ಇದೆ ಅಥವಾ ಈ ಸಬ್ಜೆಕ್ಟ್ ಅಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅಂತ ಒನ್ ಆನ್ ಒನ್ ಗೈಡೆನ್ಸ್ ಇರುತ್ತಾ, ಅಥವಾ ಅದ್ರ ಬಗ್ಗೆ ಒಂಚೂರು ನನಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು. ಓಕೆ, ತುಂಬಾ ಚೆನ್ನಾಗಿ ಕೇಳಿದ್ರೆ ವೀಕ್ಲಿ ಟೆಸ್ಟ್ ಇರುತ್ತೆ, ಮಾಕ್ ಟೆಸ್ಟ್ ಏನಂತ ವೀಕ್ಲಿ ಟೆಸ್ಟ್ ಇರುತ್ತೆ, ವೀಕ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ಯಾವ್ದಲ್ಲಿ ವೀಕ್ ಇದ್ದಾನೆ, ಯಾವ ಸಬ್ಜೆಕ್ಟ್ ಇದ್ದಾನೆ, ಮ್ಯಾಥ್ಸ್ ಅಲ್ಲ, ಇಂಟೆಲಿಜೆನ್ಸ್ ಅಲ್ಲ, ಇಂಗ್ಲಿಷ್ ಅಲ್ಲ, ಅಥವಾ ಜಿ ಎಸ್ ಅಲ್ಲ, ನೋಡಿಕೊಂಡು ಅದನ್ನ ನಾವು ಆ ಟೀಚರ್ ಕೊಟ್ಬಿಡ್ತೀವಿ. ಆ ಟೀಚರ್ ಕರ್ತವ್ಯ, ಅಕಸ್ಮಾತ್ ಅವನು ಮ್ಯಾಥ್ಸ್ ಅಲ್ಲಿ ವೀಕ್ ಇದೆ ಅಂದ್ರೆ ಮ್ಯಾಥ್ಸ್ ಕೆಲಸ ಅವ್ರ ಟೀಚರ್ ಕರ್ಕೊಳ್ಬೇಕು, ಸಪ್ರೇಟ್ ಕೊಟ್ಟು ಓದಿಸ್ಬೇಕು. ಇಲ್ಲಿ ಟೈಮ್ ಲಿಮಿಟ್ ಇಲ್ಲ, ನಮ್ಮ ಹತ್ರ ಟೀಚರ್ಗಳಿಗೆ ಟೈಮ್ ಲಿಮಿಟ್ ಇಲ್ಲ ಅವ್ರಿಗೆ. ಸೊ ಈಗಾದ್ರೂ ಸರಿ ನೆಕ್ಸ್ಟ್ ವೀಕ್ ಅಲ್ಲಿ ತಯಾರಾಗಬೇಕು, ನೆಕ್ಸ್ಟ್ ಬರಲಿ ನೆಕ್ಸ್ಟ್ ವೀಕ್ ಇಂಪ್ರೂವ್ ಆಗಬೇಕು ಅಷ್ಟೇ. 100% ನೂರಕ್ಕೆ 100 ಮಾರ್ಕ್ಸ್ ತಗೋಬೇಕು ಅಂತ ಏನಿಲ್ಲ, ಮೊದಲು 10 ಮಾರ್ಕ್ಸ್ ನೋಡಿದಾಗ 12 ಮಾರ್ಕ್ಸ್ ತಗೋಬೇಕು, ಸಾಧ್ಯದಷ್ಟು ಮೂವ್ ಆಗಬೇಕು, ಡೌನ್ ಆಗಬಾರ್ದು. ಈ ಉದ್ದೇಶದಿಂದ ನಮ್ಮ ಟೀಚರ್ಗಳು ಇರ್ತಾರೆ, ಅದು ಮಾಕ್ ಟೆಸ್ಟ್ ಪ್ರತಿ ವಾರ ನಡೀತಾ ಇರ್ತದೆ. ಇನ್ನು ಸ್ಕೂಲ್ದು ನಿಮ್ಗೆ ಸಂಬಂಧಪಟ್ಟಿದ್ದು, ನಾನು ಹೇಳೋದು ಹೇಳ್ಬಿಟ್ಟಿದ್ದೀನಿ, ಅದಕ್ಕೆ ಅವ್ರು ಕೇಳೋಕೆ ಅವ್ರಿಗಿಲ್ಲ, ಬಟ್ ಈಗ 9th ಅದನ್ನು ಸ್ವಲ್ಪ ಅಧಿಕಾರ ಇರುತ್ತೆ ಅವ್ರಿಗೆ. ಈಗ ಹೈ ಸ್ಕೂಲ್ ಬಂದ್ಮೇಲೆ ಅದು ಸ್ವಲ್ಪ ಅವ್ರಿಗೆ ಪ್ರೌಢ ಶಾಲೆ ಬಂದಾಗ ಅವ್ರಗಳಿಗೆ ಒಂದು ಅಧಿಕಾರ ಕೊಟ್ಟಿರ್ತದೆ ಸರ್ಕಾರ ಕೂಡ, ಅದನ್ನು ಶುರು ಮಾಡಬೇಕಾಗ್ತದೆ. ಅದು ನೀವು ಪ್ಲಾನ್ ಮಾಡ್ಕೊಬೇಕು. ನಾನು ಅಪ್ಟು 7th ಹೇಳಿದೆ, 8th ಮೇಲೆ ನಿಮ್ಗೆ ಇಷ್ಟ ಅಲ್ಲ. ಸಿಕ್ ನೀಡ್ಸ್ ಬಗ್ಗೆ ನಾನು ಎಷ್ಟು ಎಷ್ಟು ಒಂದು ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಆರೋಗ್ಯ ಮಗ ಸಂಬಂಧ ಕ್ಯಾಂಪಲ್ಲಿ ಇದ್ದಿದ್ದರಿಂದ ಸೊ ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕೋಗೋದಿಲ್ಲ. ಸೊ ಈ ಸ್ಟಡಿ ಬಗ್ಗೆ ಹೇಳಬೇಕಂದ್ರೆ ಈಗ ಇಲ್ಲಿ ಇಲ್ಲಿರೋ ಎಲ್ಲ ಪೋಷಕರು ಸಹ ಒಂದು ಆಸೆನ ಹೊತ್ಕೊಂಡು ಇಲ್ಲಿ ಬಂದಿದ್ದಾರೆ, ನಮ್ಮ ಮಕ್ಕಳು ಫ್ಯೂಚರ್ ಚೆನ್ನಾಗಿರಲಿ. ಸೊ ಆಸೆನ ಮುಖ್ಯ ತಳ್ತಿರೋ ಅಥವಾ ಇಲ್ಲೇ ಸ್ಟಾಪ್ ಮಾಡ್ತಿರೋ ಅಥವಾ ನಿಮ್ಮೇಲೆ ಬಿಡಿದೆ. ಸೊ ಮಕ್ಕಳು ಕೋಪರೇಷನ್ನು ಅವ್ರನ್ನೂ ಸಹ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಸ್ವಲ್ಪ ಆದಷ್ಟು ಟೀಚಿಂಗ್ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು, ಈಗ ನಿಮಗೆ ಗೊತ್ತಿದೆ ಸಮ್ಮರ್ ಕ್ಯಾಂಪಲ್ಲಿ ವಿಚಾರಣೆ ಬೇರೆ ಇತ್ತು. ಅವಾಗ ಮಕ್ಕಳು ಬೇಸ್ಕೆರದಲ್ಲಿ ಮೊಬೈಲ್ ನೋಡ್ತಾರೆ, ಟಿ ವಿ ನೋಡ್ತಾರೆ, ಅದಕ್ಕೋಸ್ಕರ ನಾವು ಇಲ್ಲಿ ಹಾಕಿದ್ದೀವಿ ಅನ್ನೋ ಉದ್ದೇಶದಿಂದ ಎಷ್ಟೋ ಜನ ಮಕ್ಕಳು ಹಾಕಿದ್ದೀವಿ. ಬಟ್ ಈಗ ಹಾಕಿರೋ ಉದ್ದೇಶವೇ ಬೇರೆ ಇದೆ. ಅದಕ್ಕೆ ನಿಮ್ಮ ಸಪೋರ್ಟು, ನಿಮ್ಮ ಟೀಚರ್ ಸಪೋರ್ಟು ಎಲ್ಲದೂ ಸಹ ತುಂಬ ಚೆನ್ನಾಗಿರಲಿ, ಇದೇ ರೀತಿ ನಡ್ಕೊಂಡು ಹೋಗಲಿ, ಮತ್ತೆ ಮುಂದಿನ ದಿನಗಳಲ್ಲಿ ಈ ಸ್ಯಾಮ್ ಇನ್ನೂ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಎಲ್ಲರೂ ಜೈ. ನನ್ನ ಹೆಸರು ನೋಡಿ ಮನೋಹರ್ ಅಂತ, ಎಕ್ಸ್ಪ್ಲೇನ್ ಕ್ಲೀನ್ ನಾನು. ಯಾಕೆಂತಂದ್ರೆ ಈ ಸೈಡಿಂಗ್ ಅಕಾಡೆಮಿ ನಾನು ಚಿಕ್ಕಂದ್ರೆ ಯಾವಾಗ ಸ್ಟಾರ್ಟ್ ಆಯಿತು ಆಗಿದ್ದ ನೋಡ್ಕೊಂತೀನಿ. ಯಾಕೆಂತಂದ್ರೆ ನನ್ನ ಮಗ 4th standard, ನಾನು ಬಿಫೋರ್ ಆಗಿ ಹೊರಟು ಅವ್ನು ಆಗ್ತಾ ಇದ್ದೀನಿ. ಯಾಕಂದ್ರೆ ಊರಲ್ಲಿತ್ತು ಅಂತಂದ್ರೆ ಅವ್ರು ಬಂದು ರಸಾಯನ ಅಂತ ಗೊತ್ತಿಲ್ಲ, ಅದನ್ನು ಅವ್ರು ಯಾವ್ದಾರ ಆಕ್ಟಿವಿಟಿ ಮಾಡ್ತಾರೆ ಅಲ್ಲ. ಬಟ್ ಬಿಫೋರ್ ಆಗಿ ಸೈನಿಕ್ ಸ್ಕೂಲ್ ಸುಮಾರು ಜನ ಪೇರೆಂಟ್ಸ್ ಎಲ್ಲ ಹೇಳಿದ್ರಿ ಅಷ್ಟೊಂದು ಈಸಿ ಅಲ್ಲ. ಯಾಕೆಂತಂದ್ರೆ ನಾನು ಈಗ ಬಂದು ಒಂದು 6 months ಆಯಿತು, ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾರೆ. ಸೇಮ್ SSC ಕೋಚಿಂಗ್ ಸೈಡ್ ಬ್ಯಾಂಕ್ಗಳದಾಗಲಿ, ಆಮೇಲೆ ಇದು ಈ ಕಾನ್ಸ್ಟೇಬಲ್ಗಾಗಲಿ, KPSC ನಡೆಸೋದೇ ಬೇರೆ ಪ್ಯಾಟ್ರನ್ನು, ಮತ್ತೆ ಇದು SSC ಅವ್ರು ನಡೆಸೋದೇ ಬೇರೆ ಪ್ಯಾಟ್ರನ್ನು. SSC SSC ಏನೇ ಇದೆ ಅದೇ ಪ್ಯಾಟ್ರನ್ ಇರೋದು ಸೈನ್ಸ್ ಸ್ಕೂಲ್ಗೆ. ಯಾಕೆಂದ್ರೆ ಇವ್ರ IQ ಅಷ್ಟೊಂದು ರೀಚ್ ಆಗಲ್ಲ. ಆಗಿ ಯಾಕೆ ಬೇಕು ಅಂತಂದ್ರೆ ಚಿಕ್ಕ ವಯಸ್ಸಲ್ಲೇ ತುಂಬ ದೊಡ್ಡದಾಗಿ ಅಂತದೇ ತುಂಬ ಮುಂದಿನ ಒಂದು ಈಗ 5th standard ಅಂತ 10th ಆ ಥರ ಪೀಕ್ ಮಾಡಬೇಕು ಅಂತ ಎಜುಕೇಷನ್ ಬೇಕಾಗಿರೋದು ಅಂತ ಬೇಗ ಬೇಗ ಪರ್ಮಿಟ್ ತೊಗೊಳೋದು, ಡಿಸಿಷನ್ ತೊಗೊಳೋದು, ಧೈರ್ಯ ಮತ್ತು ಪ್ರತಿಯೊಂದು ಇರಬೇಕು. ಅದಕ್ಕೋಸ್ಕರ ಸೈನ್ಸ್ ಸ್ಕೂಲ್ಗಳನ್ನ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅವ್ರಿಗೆ ಅಷ್ಟೊಂದು ಬಿಸಿ ಶೆಡ್ಯೂಲ್ ಅನ್ನು ಬಂದ್ಬಿಟ್ಟು ಈ ಥ್ರೂಔಟ್ ಇಂಡಿಯಾದಲ್ಲಿ 33 ಸ್ಕೂಲ್ಗಳು ಇರ್ಬೋದು. ಅಷ್ಟನ್ನ ಅಲ್ಲೇ ನಮ್ಮಂತ ಆಗಲಿ ಯಾರು ಬೆಸ್ಟ್ ಟೀಚರ್ ಇರ್ತಾರೆ, ನಮ್ಮ ಶ್ರೀಧರ್ ಸರ್ ಅಂತಾರ ಅದರದ್ದು ಬೆಸ್ಟ್ ಯಾರು ಆರ್ಮಿ ಪರ್ಸನ್ ಇರ್ತಾರೆ ಅವ್ರನ್ನೇ ಅವ್ರಿಗೆ ಇದ್ಕೋತಾರೆ. ಏನಂತಂದ್ರೆ ಅವ್ರದ್ದು ಸರ್ವೆಲೆನ್ಸ್ಗೆ ಅವ್ರು ಏನು ಮಾಡಬೇಕು ಏನು ಕೊಡಬೇಕು, ಒಂದು ಜಿಲ್ಲೆ ಆಗಲಿ PT ಆಗಲಿ ಒಂದು ಸುಮಿಕಸನ್ ಒಂದು ಇದು ಒಂದು ಕುದುರೆ ರೈಸಿಂಗ್ ಆದಾಗಲಿ ಎಲ್ಲ ಪ್ರತಿಯೊಂದು ಒಬ್ಬೊಬ್ಬರನ್ನ ಆಗ್ತಾರೆ. ಆ ರೀತಿ ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನ ಅಯ್ಯ ಈ ಸತಿನ ಆಗ್ಬಿಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆ ನಾನು ನಮ್ಮ ಮಗು ನಾನು ಸೇಮ್ ನಿಮ್ಮ ಥರನೇ ಪೇರೆಂಟ್ಸು ನಾನು ಅದೇ ಥರ ನಾನು ಅಂತ ಬಂದಿರೋದು. ಯಾಕೆಂದ್ರೆ ಈ ಥರ ನಾವು ಯಾಕೆ ಬಿಫೋರ್ ಆಫ್ 2 years ಇದು ಮಾಡಬೇಕು ಅಂತಂದರೆ ಅವ್ರಿಗೆ ಮಾಡ್ತಾ ಮಾಡ್ತಾ ಯಾವುದೇ ಪ್ರಾಕ್ಟೀಸ್ ಆಗಲಿ ಎಕ್ಸ್ಪೀರಿಯನ್ಸ್ ಆಫ್ ಪ್ರಾಕ್ಟೀಸ್ ಮಾಡ್ತಾ ಅಂದರೆ ಶ್ರದ್ಧೆಯಿಂದ ಇದ್ರು ಅಂದರೆ ಖಂಡಿತ ಆಗೇ ಆಗುತ್ತೆ. ಎಲ್ಲ ಥರ ಒಪ್ಪಿಟ್ಕೊಳ್ಳಿ, ಆ ಥರ ಶ್ರೀಧರ್ ಸರ್ ಬಗ್ಗೆ ಆಗಲಿ ಕೋಚಿಂಗ್ ಇದಾಗಲಿ ರಘು ಸರ್ ಬಗ್ಗೆ ಆಗಲಿ ಯಾರು ಅಷ್ಟೊಂದು ಡೌಟ್ ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು ಅಂತಂದ್ರೆ ಯಾಕೆಂತಂದರೆ ಅವ್ರಿಗೆ ಗೊತ್ತೈತೆ, ಯಾಕೆ ಮಕ್ಕಳು ಅವ್ರಿಗೂ ಮಕ್ಕಳಿದ್ದಾರೆ. ನಾವು ದುಡ್ಡನ್ನ ಬೇಕಾದ್ರೆ ಯಾವಾಗ ಸರ್ ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಬಟ್ ಮಕ್ಕಳದು ಒಂದು 3 ಇದೆಯಲ್ಲ ಅದು ಬೆಸ್ಟಲ್ಲಿ. ಯಾಕೆಂತಂದ್ರೆ ಅಂತ ಟೈಮ್ನ ಒಂದು ನಾವು ಬಿಟ್ಕೊಡ್ತಾ ಇದ್ದೀವಿ. ಯಾಕೆಂತಂದ್ರೆ ಅದು ಗೊತ್ತು ಅವ್ರಿಗೆ, ಆ ಥರ ಒಂದು ಮಕ್ಕಳನ್ನ ಅಷ್ಟೇ ನಮ್ಮ ಥರ ನಾವು ಹೆಂಗೆ ನಮ್ಮ ಮಕ್ಕಳ ಬಗ್ಗೆ ಅಷ್ಟೊಂದು ಥಿಂಕ್ ಮಾಡ್ತೀವಿ ಅದೇ ಥರ ಶ್ರೀಧರ್ ಸರ್ ಆಗಲಿ ರಘು ಸರ್ ಆಗಲಿ ಅನ್ಸ್ ನಾವೆಲ್ಲರೂ ಒಂದು ಹೆಸರು ಗೊತ್ತಿಲ್ಲ. ಆದರೆ ಎಲ್ಲರೂ ಅದೇ ಥರ ಬಂದ್ಬಿಟ್ಟು ಅವ್ರಿಗೆ ಫುಲ್ ನಿಮ್ದು ಎಫರ್ಟ್ ಹಾಕಿ ನಮ್ಮ ಮಕ್ಕಳನ್ನ ಬಂದ್ಬಿಟ್ಟು ಒಂದು ಸೈನಿಕ್
ಸ್ಕೂಲ್ ಗೆ ಒಂದು ಅಡ್ಮಿಷನ್ ಮಾಡಿಸೋ ಜವಾಬ್ದಾರಿ ಇದೆ ಮೇಲೆ ಐತೆ ಅಂತ ದಯವಿಟ್ಟು ಎಲ್ಲರೂ ಆತರ ಒಂದು ಇದಾಕಿ ಅಂತ ಹೇಳಿ ಹೇಳ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್. ಮೈಸೂರು ಕಿ ಜೈ.